Mrs. Kalavati was suffering from a peculiar eye problem called granulomatous since 5 to 6 years. She was getting severe headache and was not able to cope with the pain. She underwent allopathic treatment, but of no use. She comes to know about miracle rings and she consumed it. After 15 days of consuming, now her headache is gone and she is confident that her eye problem also gets solved in coming days. Watch the video to know the effects of miracle rings on various incurable diseases. ಕಲಾತಿ ಅವರ ಅದೇ ನಿಮಗೆ ವೆಗನಸ್ ಗ್ರೇನಿಲೋ ಮೇಯೋಸಿಸ್ ಅಂತೇನೋ ಹೈ ಪ್ರಾಬ್ಲಮ್ ಇದೆಯಲ್ಲ ಆ ಹೈ ಪ್ರಾಬ್ಲಮ್ ಹೆಂಗಮ್ಮ ಏನು ಹೈ ಪ್ರಾಬ್ಲಮ್ ಏನು ಔಷಧಿ ತಗೋತಾ ಇದ್ರಿ ಹೆಂಗೆ ಅಂತ ಹೇಳಿ ಸರ್ ಇದು ಜಾಯಿಂಟ್ ಪೇನ್ ತರ ಬಂದು ಇದು ಮಹಿಳೆಯರ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಮಾಡುತ್ತಂತೆ ಇದು ಆ ಥರ ಕಾಯಿಲೆ ಅಂತ ಹೇಳಿದ್ರು ನಾನು ಸುಮಾರು ಒಂದು 6 ವರ್ಷದಿಂದ ತಗೊಳ್ತಾ ಇದ್ದೀನಿ ಟ್ರೀಟ್ಮೆಂಟು ಕಿಡ್ನಿದು ಬಯಾಪ್ಸಿ ಆಯಿತು ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಅದು ಬಯಾಪ್ಸಿ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರು ಮತ್ತು ಜಾಯಿಂಟ್ ಪೇನ್ ಇದೆಲ್ಲ ಕಡಿಮೆ ಆಯಿತು ಈ ಕಣ್ಣು ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು ಈಗ ಬಲಗಣ್ಣ ಹೂ ತಗೊಂಡ್ರು ಅದು ಬಯಾಪ್ಸಿ ಮಾಡಿದ್ರು ಕ್ಯಾನ್ಸರ್ ಏನಾರು ಇದೆಯೋ ಅಂತ ಅದೇನಿಲ್ಲ ಅಂತ ರಿಪೋರ್ಟ್ ಬಂತು ಅಂದ್ರೂ ತುಂಬ ತಲೆನೋವು ಬರೋದು ಸರ್ ಅವರು ಏನು ಮಾಡೋಕ್ಕಾಗಲ್ಲ ನರದ ಪಕ್ಕ ಬೆಳೆದುಬಿಟ್ಟಿದೆ ಇದು ಮಾಂಸ ನಾವು ಆಪ್ರೇಷನ್ ಮಾಡಿದ್ರೆ ಫುಲ್ಲು ಇದಕ್ಕೆಲ್ಲ ಬ್ರೈನ್ ಇದಕ್ಕೆಲ್ಲ ತೊಂದರೆ ಆಗುತ್ತೆ ಬೇರೆ ಇಂಜೆಕ್ಷನ್ ಏನಾದ್ರು ತೊಗೊಳ್ಳಿ ಅಂತ ಹೇಳಿದ್ರು ಬೇರೆ ಅದು ಸ್ಟಿರಾಯ್ಡ್ ಯಾವುದೋ ಒಂದು 5 ಥರ ಎಂಡೋಸ್ ಇಂಜೆಕ್ಷನ್ ಎಲ್ಲ ಕೊಟ್ಟು ನೋಡಿದ್ರು ಪಾಪ ಅವರು ಕಡಿಮೆ ಆಗಲಿಲ್ಲ ಈಗ ಯಾವುದೋ ಬೇರೆ ಇಂಜೆಕ್ಷನ್ನು ಬರ್ತಿದ್ದಾರೆ ಅದು ನಾನಿದ್ದು ನೋಡಿಬಿಟ್ಟು ಟಿ ವಿಲಿ ನಾನು ಹತ್ರ ಬಂದೆ ತುಂಬ ತಲೆನೋವು ಬರೋದು ಅವರು ಏನೇನೋ ಮೆಡಿಷನ್ ಕೊಟ್ಟರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳೋದು ತಡ್ಕೊಳೋಕ್ಕಾಗ್ತಿಲ್ಲ ನನಗೆ ಸೂಸೈಡ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ ನಾನು ಅಷ್ಟು ತಲೆನೋವು ಬರೋದು ನನಗೆ ಇಲ್ಲಿ ಬಂದು ನಾನು 15 ದಿವಸ ಆಯಿತು ನೀವು ಹೇಳ್ದಂಗೆ ಅದು ಮೆಡಿಷನ್ ತೊಗೊಂಡೋಗಿ ತೊಗೊಳೋಕ್ಕೆ ಶುರು ಮಾಡಿದೆ ಒಂದು 3-4 ದಿನ ತಲೆನೋವು ಕಮ್ಮಿ ಆಗಲಿಲ್ಲ ಇದು ತೊಗೊಂಡು ಹಿಂಗೆ ಆಗೋಯ್ತಲ್ಲ ಮತ್ತೆ ನನಗೆ ಅನ್ನೋ ಥರ ಫೀಲಿಂಗ್ ಆಯಿತು ಕ್ರಮೇಣ 5 ದಿವಸ 6 ದಿವಸ ಆಯ್ತಾ 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 ನನಗೆ ತಲೆನೋವು ಕಡಿಮೆ ಆಯಿತು ಕಣ್ಣು ಈ ಉಬ್ಬು ಬಂದು ಇಲ್ಲಿರೋದು ಕಣ್ಣು ಬಂದು ಇಷ್ಟಪ್ಪಾಗಿ ಈಚೆ ಬಿದ್ದೋಗಂಗಾಗೋದು ಅಷ್ಟು ನೋವು ಈಗ ಕಣ್ಣು ಅದು ಎಲ್ಲಿರ್ಬೇಕಾಗಿದೆ ನೋವು ಕಡಿಮೆ ಆಗಿದೆ ಸರ್ ತಲೆನೋವು ಕಡಿಮೆ ಆಗಿದೆ ಇಂಪಾರ್ಟೆಂಟ್ ವೆರಿ ಗುಡ್ ವೆರಿ ಗುಡ್ ಆಮೇಲೆ ಕಣ್ಣನ್ನ ಉಬ್ಬು ಮೇಲೆ ಇದ್ದಿದ್ದು ಕೆಳಗೋಗಿದೆ ಅದು ಕಣ್ಣು ಊತ ಬಂದಾಗ ಅದು ಒಂಥರ ಇದಾದ ಇಷ್ಟಪ್ಪ ಊತ ಬಂದ್ಬಿಡೋದಲ್ಲ ಹಂಗ ನೋವು ಬಂದು ಆ ಥರ ಆಗ್ಬಿಡೋದು ಈಗ ಮಾಮೂಲಿ ಥರನೇ ಇದೆ ಅಂದರೆ ಊತ ಕಣ್ಣು ಗುಡ್ಡೆ ಇಲ್ಲ ಕರಗಿಲ್ಲ ಅದನ್ನೇ ದಿವ್ಸಕ್ಕೆ ತಲೆನೋವು ಕಡಿಮೆ ಆಗಿದೆ ಸರ್ ನೋವು ಬಂದರೆ ಇದು ಫುಲ್ಲು ತಡ್ಕೊಳಕ್ಕಾಗ್ತಿರ್ಲಿಲ್ಲ ಅಷ್ಟು ನೋವು ಸರ್ ಎಷ್ಟಿದೆ ತಲೆ ಅಷ್ಟು ನೋವು ಬರೋದು ನನಗೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ ಒದ್ದಾಡಿ ನಿಮ್ಮ ಮನೇಲಿ ಆ ಥರ ಇದು ತೊಗೊಂಡ್ಮೇಲೆ ಈಗ ತಲೆನೋವು ಕಡಿಮೆ ಆಗಿದೆ ಸರ್ ಕಣ್ಣು ಗುಡ್ಡೆ ಕೀಳುತ್ತೆ ಅಂತೀನಿ ಅದು ಕಡಿಮೆ ಆಗಿದೆ ಸರ್ 15 ದಿವಸಕ್ಕೆ ವೆರಿ ಗುಡ್ ವೆರಿ ಗುಡ್ ಅಮ್ಮ ಭಾರಿ ದಿನ ಚೆನ್ನಾಗಿದೆ ಯಾಕಂದ್ರೆ ದೇವರು ಒಳ್ಳೆ ಗ್ಯಾರಂಟಿ ಇದು 6-7 ವರ್ಷದಿದ್ದು ಪ್ರಾಬ್ಲಮ್ ಅದು 90% ತಲೆನೋವು ಹೋಗಿದೆ ಅಂತ ಹೇಳಿದ್ರೆ ಕಣ್ಣುಗಳ ಮೇಲೆ ಇದ್ದು ಕೆಳಗಡೆ ಬಂದಿದ್ರೆ ಅದೇ ಅಲ್ವಾ ಲೈಫ್ ಅಲ್ಲಿ ಕಡಿಮೆ ಆಗಿದೆ ನನಗೆ ನನ್ನ ಕೆಲಸ ಎಲ್ಲ ನಾನೇ ಮಾಡ್ಕೊಬಹುದು ಆ ತರ ಆಗಿದೆ ನನ್ ತಲೆನೋವು ಬಂತು ಅಂದ್ರೆ ಡಿಲಿವರಿ ಪೇನ್ ಬರುತ್ತಲ್ಲ ಸರ್ ಆ ತರ ಬರೋದು ಆ ತರ ಒದ್ದಾಡ್ತಾ ಇದೆ ಬಟ್ ಡಿಲಿವರಿ ಆಗಿದ ತಕ್ಷಣ ಪೇನ್ ಕಡಿಮೆ ಆಗುತ್ತೆ ಇದು ಹಂಗಾಗಲ್ವಲ್ಲ ಇಡೀ ದಿನ ಒದ್ದಾಡ್ತಾ ಇದೆ ಸರ್ ಮನೆಯೆಲ್ಲ ಒದ್ದಾಡಿದ್ದೀನಿ ಆ ತರ ಎಲ್ಲ ನರಳಿಬಿಟ್ಟು ತುಂಬಾ ನೋವು ತಿಂದ್ಬಿಟ್ಟಿದ್ದೀನಿ ಇದು ನನಗೆ 15 ದಿವಸಕ್ಕೆ ರಿಸಲ್ಟ್ ಗೊತ್ತಾಗಿದೆ ಬಟ್ ಇದು ಇದು ಮಾಂಸ ಏನು ಬೆಳೆದಿದೆ ಅದು ಕರೆದ್ರೆ ನನಗೆ ಕಣ್ಣು ಕಾಣ್ತಿಲ್ಲ ಹೊರಗಡೆ ಒಬ್ಬಳೆ ಓಡಾಡೋಕ್ಕೆಲ್ಲ ನನಗೆ ಒಬ್ಬರನ್ನು ಕರ್ಕೊಂಡ್ಬರ್ಬೇಕು ಕರ್ಕೊಂಡೋಗ್ಬೇಕು ಇದು ಆಪರೇಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಾದ್ರೆ ನನ್ನ ಲೈಫಲ್ಲಿ ಲೈಫಲ್ಲೇ ಡಾಕ್ಟರ್ಗಳು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಈಗ ಸರತ್ತು ನೋಡ್ರಿ ಏನು ಮಾಡೋಕ್ಕೆ ಮಿರಾಕುಲೆ ಸರ್ ಇದು ಮಿರಾಕುಲ್ ಅನ್ನೋ ಶಬ್ದ ನಾನೆಲ್ಲ ಹೇಳಿದ್ದು ಯಾರೇ ಉಪಯೋಗಿಸ್ತಾ ಇದ್ರು ಅವರೇ ಹೇಳ್ತಾ ಇರುತ್ತೆ ಆಮೇಲೆ ಅದು ಮಿರಾಕಲ್ ಡ್ರಿಂಕ್ಸ್ ನನಗೂ ನನ್ನ ಲೈಫಲ್ಲಿ 15 ದಿವಸಕ್ಕೆ ತಲೆನೋವಿಗೆ ಮಿರಾಕಲ್ ಸರ್ ಡೋಲು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಸಲ ಯಾವಾಗಲೂ ಸ್ಟಾಕ್ ಒಂದೊಂದು ಶೀಟ್ ಮನೇಲಿ ಈಗ ಡೋಲು ದೂರ ಇಟ್ಟಿದ್ದೀನಿ ಅದು ಕಿಡ್ನಿ ಪ್ರಾಬ್ಲಮ್ ತಡಿಯಕ್ ಆಗಲ್ವಲ್ಲ ಸರ್ ನೋವು ನನಗೆ ನೋವು ತಡ್ಕೊಳಕ್ ಆಗಲ್ವಲ್ಲ ಅದು ನುಂಗಿದ್ರು ನೋವು ಹೋಗ್ತಿರ್ಲಿಲ್ಲ ನನಗೆ
ಅದು ನುಂಗಿದ್ರು ನೋವು ಹೋಗ್ತಾ ಇಲ್ಲ ನಾನು ಗ್ರೇಟ್ ಅಮ್ಮ ನಾನು ಭಾರಿ ಖುಷಿ ಆಯ್ತು ಅದು ಫಾರಿನ್ ಡಾಕ್ಟರ್ ಹತ್ರ ಎಲ್ಲ ಹೋಗಿದ್ದೆ ಸರ್ ನಾನು ಬನಶಂಕರಿಗೆ ಯೋಗ ಮಾಡ್ತಾರೆ ಅದು ಯೋಗ ಅವ್ರು ಹೇಳ್ಕೊಟ್ಟಿರೋ ಅಷ್ಟು ಮಾಡ್ತೀನಿ ಇವಾಗ ಅದು ಯೂಟ್ಯೂಬ್ ಅಲ್ಲಿ ನೋಡಿ ರಾಮ್ದು ಅದು ತುಂಬಾ ಒಂದು 5-5 ನಿಮಿಷ 10-5 ನಿಮಿಷ ಹಂಗೆಲ್ಲ ಮಾಡಿ ಅಲೋಮ ವಿಲೋಮ ಅದೆಲ್ಲ ಮಾಡಿ ಅದನ್ನೆಲ್ಲ ಮಾಡ್ತಾ ಇದ್ದೀನಿ ಮತ್ತೆ ಓಂ ಅನ್ನೋದು ತುಂಬಾ ಸರಿ ಮಾಡ್ತೀನಿ ನಾನು ವೈಬ್ರೇಷನ್ ಆಗುತ್ತೆ ಅಂದ್ಬಿಟ್ಟು ಓಂ ಅವ್ರು ಒಂದ್ಸರಿ ಮಾಡು ಅಂತ ಹೇಳಿದರೆ ನನ್ಗೆ ಎಷ್ಟು ಸರಿ ಆಗುತ್ತೆ ಅಷ್ಟು ಸರಿ ಏನ್ ಗೊತ್ತಾ ಅದು ಭ್ರಾಮರಿ ಅಂತ ಅದು ಕಣ್ಣಿಂಗ್ ಕಿವಿ ಕಣ್ಣು ಮುಚ್ಕೊಂಡು ಅದನ್ನು ಮಾಡ್ತೀನಿ ಸರ್ ಅದು ಪೂರ್ತಿ ಬ್ರೈನ್ ಡ್ಯಾಮೇಜ್ ಸರ್ ಅದು ಬಂದು ಹಿಂಗೆ ಹಿಂಗೆ ಹೇಳ್ಕೊಟ್ಟಿದ್ದಾರೆ ನನಗೆ ಹಿಂಗೆ ಅದನ್ನು ಮಾಡ್ತೀನಿ ಸರ್ ನಾನು ಅದನ್ನೆಲ್ಲ ಇವ್ರಿ ಅವ್ರು ಏನ್ ಹೇಳ್ಕೊಟ್ಟಿದ್ದಾರೆ ನಾನು ಎಲ್ಲೂ ಹೋಗಿ ಕಲ್ತಿಲ್ಲ ಅವ್ರು ಏನ್ ಹೇಳ್ಕೊಟ್ಟಿದ್ದಾರೆ ಅಷ್ಟು ಮಾಡ್ತಾ ಇದ್ದೀನಿ ಸರ್ ನಾನು ಅದು ಒಟ್ಟಿನಲ್ಲಿ ಈಗ ನನಗೆ ವಿರಾಕು ಸ್ವೀಟಂಗೆ ಆಗಿದೆ ಕರ್ಗುದ್ರೆ ಸರ್ ಇಲ್ಲ ಸರ್ ಇದು ಕರ್ಗುದ್ರೆ ಯಾವ ಫಾರಿನ್ ಅಲ್ಲಿ ಎಂ ಡಿ ಏನೇನು ಓದಿದ್ದಾರೆ ಅವರು ಎಲ್ಲರಿಂದ ನೀವೇ ನಂಬರ್ ಒನ್ ಆಗ್ತೀರಾ ಸರ್ ನಮ್ಮಂತ ಮಿಡ್ ಅವ್ರ ಆಟೋ ಡ್ರೈವರ್ ಪಾಪ ಆಟೋ ಡ್ರೈವರ್ ಹೆಂಡತಿ ನಾನು ಅವರು 70,000 ಇಂಜೆಕ್ಷನ್ ತಗೊಳ್ಳಿ 10 ತಗೊಳ್ಳಿ 1.5 ಲಕ್ಷ ತಗೊಳ್ಳಿ ಅಂತಾರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡೆಲ್ಲ ಇಲ್ಲ ಸರ್ ನಮ್ಮ ಹತ್ರ ತಗೊಳಕ್ಕೆ ಇದು ಮಾಡಿದ್ರೆ ಬಡವ್ರು ಅಂತವ್ರಿಗೆಲ್ಲ ನೀವೇ ದೇವರಾಯ್ತೀರ ಸರ್ ಅದಕ್ಕೋಸ್ಕರನೇ ಅವ್ರ ತಂದೆ ತಾಯಿ ಎಲ್ಲ ಇದು ಮಾಡಿ ಅದಕ್ಕೆ ಮೊನ್ನೆ ಹೇಳಕ್ ನಾನು ಹೇಳದ್ ಕೇಳಲಿಲ್ಲ ಅದಕ್ಕೆ ನಾನು ಇನ್ನೊಂದ್ಸರಿ ನಿಮ್ಮ ಹತ್ರ ಬಂದು ಮಾತಾಡ್ಬಿಟ್ಟು ಹೋಗ್ಬೇಕು ಅಂದ್ಬಿಟ್ಟು ಬಂದೆ ಸರ್ ನಾನು ತಿಂಗಳ ಇದು ಹೇಳ್ಬಿಟ್ಟು ಹೋಗ್ಬೇಕು ನಿಮ್ಗೆ ಹೇಳ್ಬಿಟ್ಟು 10 ಗಂಟೆಗೆ ನಾವು ಮನೆ ಬಿಟ್ಟಿದ್ವಿ ಬೇಡ ಅಂತ ನಾನು ಇಲ್ಲಾಗ ಹೋಗಿ ಸರ್ ಕೇಳ್ಬೇಕು ಅಂತ ಮನೆ ಹತ್ರ ಹೋದ್ವಿ ನಿಮ್ಮ ಮಗ ಇಲ್ಲಿದ್ದಾರೆ ಅಂತ ಹೇಳಿದ್ರು ಮತ್ತೆ ಇಲ್ಲಿ ಬಂದ್ವಿ 10 ಗಂಟೆಗೆ ನಾವು ಮನೆ ಬಿಟ್ಟು